ನಾವು ಕಲ್ತಿದ್ವಿ ಸಬ್ಜೆಕ್ಟ್ನ ಯಾಕೆ ಅವರಿಂದ ಕಲಿತು ಅಂದ್ರೆ ರಾಹುಲ್ ರೌಡ್ ಇವತ್ತು ಆಡ್ತಾರ ಇಲ್ವಾ, ಸಚಿನ್ ತೆಂಡೂಲ್ಕರ್ ಆಡ್ತಾರ ಇಲ್ಲ, ಈ ತರ ಒಂದು ಜ್ಯೋತಿಷ ನಾನು ಅಟ್ಯಾಕ್ ಮಾಡಿದ್ದು. ಅದು ನನ್ಗೆ ತುಂಬಾ ಆಸೆ ಖಂಡಿತ. ಇವತ್ತಿನ ಡೇಟ್ ಎಷ್ಟು ಬರುತ್ತೆ ಗೊತ್ತಾ? ಇವತ್ತಿನ ಡೇಟ್ ಅದೇ 21/4/2014 ಟೋಟಲ್ 5 ಬರುತ್ತೆ. 5 ಅಂದ್ರೆ ಬುಧ ಗ್ರಹ. ಬುಧಗ್ರಹ ಸಂಖ್ಯೆ, ಬುಧಗ್ರಹ ಯಾರಿಗಾಗಿ ಬರುತ್ತೆ ಆಮೇಲೆ. ಇವತ್ತು ಡೆಡ್ ಆಪೋಸಿಟ್ ನಂಬರ್, ಮೂರು ಕೈದಾಗಲ್ಲ, ಐದಕ್ಕೆ ಮೂರಾಗಲ್ಲ. ಯಾರ್ಯಾರು ಪ್ರಪಂಚದಲ್ಲಿ ಮೂರನೇ ತಾರೀಕು ಕೊಟ್ಟಾರ, 3, 12, 21 ತಾರೀಕು, ಅವರೆಲ್ಲ 5, 14, 23 ತಾರೀಕು ಮದುವೆ ಮಾಡ್ಕೊಂಡ್ರೆ ವಗ್ಗೆ 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 ಯಾಕಾಗುತ್ತೆ ಅಂದ್ರೆ ಇದೆಲ್ಲ ನಂಬರ್ ಅಟ್ಯಾಕ್ ಮಾಡೇ ಮಾಡುತ್ತೆ ಸರ್. ಖಂಡಿತ ಕೂಡ ಈ ತರ ಕಾಂಬಿನೇಷನ್ ಆಗ್ಬಿಡುತ್ತೆ. ನಾನು ಬುಕ್ ಅಲ್ಲಿ ಬರ್ದಿದ್ದೀನಿ ಇದನ್ನೆಲ್ಲ, ಈ ತರ ಆಗ್ಬಿಡಂತ. ಖಂಡಿತ ಕೂಡ ನೀವು ಮಹಾರಾಜಿನಿಗೂ ಜ್ಯೋತಿಷಕ್ಕೂ ಬಹಳ ಸಂಬಂಧ ಇದೆ. ನಿಮ್ಮ ತುಂಬಾ ಚೆನ್ನಾಗಿ ಕಲಿಬಹುದು, ನೀವು ಮಹಾರಾಜಿಗೂ ಕ್ರಿಕೆಟ್ಗೂ ತುಂಬಾ ಸಂಬಂಧ ಇದೆ, ಕಲಿಬಹುದು. ಇವತ್ತು ಏನ್ ವಿಶೇಷ ಅಂದ್ರೆ ಧೋನಿಗೆ ಜನ್ಮ ನಕ್ಷತ್ರ, ಧೋನಿದು ಸೇಮ್ ಇದೇ ನಕ್ಷತ್ರ ನಕ್ಷತ್ರ. ಆದ್ರೆ ಜನ್ಮ ನಕ್ಷತ್ರದಲ್ಲಿ ಯಾವಾಗಲೂ ಟೆನ್ಷನ್ ಇರುತ್ತೆ, ತುಂಬಾ ಟೆನ್ಷನ್ ಇರುತ್ತೆ. ಇವತ್ತು ಧೋನಿಗೆ ಅಂತ ಬಿಸಿನೀರು ಬರ್ತಾ ಇರುತ್ತೆ, ಬೆವರು ಬರ್ತಾ ಇರಕ್ಕಲ್ಲ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮ್ಯಾಚ್ ಧೋನಿಗೆ. ದಿನೇಶ್ ಕಾರ್ತಿ ಹೆಂಗ ಓಕೆ ಒಂದು ಹೊಡಬಿಟ್ಟಿದ್ದು ಖುಷಿಯಿಂದ ಇದಾರೆ. ಖಂಡಿತ ಕೂಡ ಧೋನಿ 7/7/1981 ಎಲ್ಲ ಕೌಂಟ್ ಮಾಡಿದ್ರೆ 36 ಬರುತ್ತೆ ಅವ್ರ ಡೇಟ್ ಆಫ್ ಬರ್ತ್ ನ. ಆದ್ರೆ ದಿನೇಶ್ ಕಾರ್ತಿಕ್ ಡೇಟ್ ಆಫ್ ಬರ್ತ್ ನ ಕೌಂಟ್ ಮಾಡಿದ್ರು ಕೂಡ ಒಂದು ಒಳ್ಳೆ ನಂಬರೇ ಬರುತ್ತೆ. ಯಾಕಂದ್ರೆ ದಿನೇಶ್ ಕಾರ್ತಿಕ್ ಡೇಟ್ ಆಫ್ ಬರ್ತ್ ದಿ ಬೆಸ್ಟ್ ಡೇಟ್ ಆಫ್ ಬರ್ತ್ ಕೊಡ್ತೀರಿ ಅವ್ರು ಹುಟ್ಟರ ಡೇಟ್ ಆಫ್ ಬರ್ತ್ ಅಲ್ಲಿ ರಾಘವೇಂದ್ರ ಸರ್ ಕಾಪಾಡಪ್ಪ. ದಿನೇಶ್ ಕಾರ್ತಿಕ್ 1/6/1985 ಎಲ್ಲವನ್ನೂ ಕೌಂಟ್ ಮಾಡಿದರೆ 30 ಬರುತ್ತೆ. ವಿಶಾಖ ನಕ್ಷತ್ರ ಹುಟ್ಟಿದ್ದಾರೆ, 3 ಬರುತ್ತೆ. ಆದ್ರೆ ಇವತ್ತಿನ ಡೇಟ್ಗೆ 1/1 ಡೇಟ್ ಯಾಕೆ ಬರುತ್ತೆ? ಫಸ್ಟ್ ಆಫ್ ಆಗುತ್ತೆ, ಸೆಕೆಂಡ್ ಆಫ್ ಟೈಟ್ ಆಗ್ತಾ ಇದೆ. ಯಾಕೆ ಟೈಟ್ ಆಗ್ತಾ ಇದೆ? ಎಲ್ಲವನ್ನೂ ಕೌಂಟ್ ಮಾಡಿದ್ರೆ 3 ಬರುತ್ತಲ್ವಾ? ಈ 3 ಡೆಡ್ ಆಪೋಸಿಟ್ ನಂಬರ್ 5 ಆಪೋಸಿಟ್ ನಂಬರ್ ಆಗಿರೋದ್ರಿಂದ. ಆದ್ರೆ ಧೋನಿಗೆ 3 ಆಗಲ್ಲ, 5 ಆಗಲ್ಲ. ಯಾಕೆ 5 ಆಗುತ್ತೆ, 3 ಆಗಲ್ಲ ಅವ್ನಿಗೆ? ಧೋನಿಗೆ ತುಂಬಾ ಮ್ಯಾಚ್, 100ಕ್ಕೆ ಒಂದು 10 ಮ್ಯಾಚ್ ಸೋತಾರಂದ್ರೆ ಧೋನಿ 3/12 12/12 21/1 ಮ್ಯಾಚ್ ಸೋತಾರದು ಧೋನಿ. ಇವತ್ತರಿಗೆ ನೀವು ನಟ್ಟು ಎಲ್ಲರ ಮನೆಯಲ್ಲಿ ಇರುತ್ತೆ, ದಯವಿಟ್ಟು ಧೋನಿ ಇಲ್ಲಿವರೆಗೆ ತೆಗೆದು ನೋಡಿದಾಗ ಅವನು ಇವಾಗ ಹೆಂಗೆ ಒಂದು ಕುದುರೆ ಬಗ್ಗೆ ಯಾರು ಗೆದ್ದಾರ, ಅವ್ರ ಅಪ್ಪ ಯಾರು, ಅವ್ರ ಅವ್ವ ಯಾರು ಅಂತ ಓದ್ತಾ ಇರ್ತಾರೆ. ಅದೇ ತರ ಕ್ರಿಕೆಟ್ ಅಷ್ಟೇ, ಕ್ರಿಕೆಟ್ ಇನ್ ಮುಂದೆ ಸ್ಟಾರ್ಟ್ ಮಾಡಿ, ನಾವು ಕಲಿಸ್ಕೊಡ್ತೀನಿ ಮನೆ ಕಲಿಬೇಕು ನೀವು. ನನ್ನ ಮಗಳು ಈ ಡೇಟಲ್ಲಿ ಮದ್ವೆ ಆದ್ರೆ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರಲ್ವಾ? ಯಾಕಂದ್ರೆ ಧೋನಿ ಡೇಟ್ಗೂ ಇವತ್ತಿನ ಡೇಟ್ಗೂ ಏನ್ ಸಂಬಂಧ, ಮತ್ತೆ ದಿನೇಶ್ ಕಾರ್ತಿಕ್ ಡೇಟ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಇರುತ್ತೆ. ಖಂಡಿತ ಕೂಡ ಇಬ್ರಿಗೂ 50-50 ಇದೆ ಡೇಟ್ ಆಫ್ ಬರ್ತ್ ಅಲ್ಲಿ, ನಕ್ಷತ್ರ 50-50 ಇದೆ. ಆದ್ರೆ ನಾ ಹೇಳಿದ್ರೆ ಮಾತ್ರ 100% ಆಗುತ್ತೆ. ಗುರುಜಿ, ಇವಾಗ ಯಾರಿಗೆ ಜಾಸ್ತಿ ಅಡ್ವಾಂಟೇಜ್ ಇರ್ಬೋದು ಅಂತ, ದಿನೇಶ್ ಕಾರ್ತಿಕ್ ಅವ್ರಿಗ ಅಥವಾ ಡೆಲ್ಲಿ ಡೇರ್ಡೆವಿಲ್ಸ್ ಅಥವಾ ಧೋನಿಗ ಅಂತ, ಯಾರಿಗೆ? ಇವತ್ತು ರೈನಾಗ್ ತುಂಬಾ ಚೆನ್ನಾಗಿರುತ್ತೆ ರೈನಾ, ಅದು ಡೇಟ್ ಆಫ್ ಬರ್ತಿನ ತಗೊಂಡಿಲ್ಲ. ನಾವು ಇದು ಪ್ಲೇಯರ್ಸ್ ಬಗ್ಗೆ ಹೇಳ್ತಾರ, ಕ್ಯಾಪ್ಟನ್ಸ್ ಅಲ್ಲಿ ಯಾರಿಗೆ ಚೆನ್ನಾಗಿರುತ್ತೆ? ಇಬ್ರಿಗೂ 50-50 ಇಬ್ರಿಗೂ 50-50 ಯಾವ ಮ್ಯಾಚ್ ಗೆಲ್ತಾರೆ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೆ ಬರಲ್ಲ. ಇದು ಹೇಳ್ಬೋದು, 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 ಹೇಳ್ತೀನಿ. ಸ್ವಲ್ಪ ಹೊತ್ತಿಗೆ ಹೇಳ್ತೀರಾ ಅಥವಾ ಇವಾಗ ಹೇಳ್ತೀರಾ? ಹೇಳ್ತಿ ಇವಾಗ ಹೇಳಕ್ಕಲ್ಲ, ಸ್ವಲ್ಪ ಮ್ಯಾಚ್ ಮಜಾ ಇರ್ಬೇಕು, ನೋಡೋರ್ಗೂ ಮಜಾ ಇರ್ಬೇಕು, ಪರಾಗಿ ಹೇಳೋ ಹೋಗ್ತೀನಿ. ಖಂಡಿತ ನನಗೆ ಗೊತ್ತು, ಇವರಿಗೆ ಗೊತ್ತು, ನೀವು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ರು. ಹೌದು, ನೋಡ್ತಾ ಇರೋದ ಜನರ ಕ್ಯೂರಿಯಾಸಿಟಿ ಇರ್ಲಿ, ಆಮೇಲೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸರ್, ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಮಾಡಿದ್ದೀನಿ, ಮಧ್ಯಾಹ್ನ ಮಾಡಿ 2 ಸರಿ ಸ್ನಾನ ಮಾಡಿ ಬಂದಿದ್ದೀನಿ ಸುಸ್ತಾಗಿ ಮತ್ತೆ ಬೆಳತ್ತು. ಇವಾಗಲೇ ಹೇಳ್ಬಾರ್ದು, ಜನಕ್ಕೆ ಕುತೂಹಲ ಇರಬೇಕು. ಖಂಡಿತ ಕೂಡ ನೀವು ನೋಡ್ತಾ ಇರ್ತೀರ, ನಾನು ಹೇಳ್ತೀನಿ. ಖಂಡಿತ ಇವತ್ತು ಹೇಳ್ಬಿಟ್ಟು ಹೋಗ್ತೀನಿ ಯಾರಿಗೆ ಹೇಳ್ತಾರೆ ಅಂತ, ನಿಮ್ಗೆ ಲಕ್ಕು. ಬಟ್ ಗುರುಜಿ ಅವರು ಹೇಳ್ತಾ ಇರತಕ್ಕಂತ ಎಲ್ಲಾ ಮ್ಯಾಚ್ ಗಳನ್ನು ಅವ್ರು ಹೇಳಿದಾಗೆ ನಡ್ಕೊಂಡು ಹೋಗಿದೆ. ಬಾಲ್ ಟು ಬಾಲ್ ಯಾವ ಓವರ್ ನಲ್ಲಿ ಬೋಲ್ಡ್ ಆಗ್ತಾರೆ, ಯಾವ ಓವರ್ ನಲ್ಲಿ ವಿಕೆಟ್ ಹೋಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಆಕ್ಚುಲಿ ಅದು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿದ್ರೆ ಗುರುಜಿ ಒಂದು ಒಳ್ಳೆ ಸಾಂಗ್ ನೋಡ್ಕೊಂಡು ಹೋಗೋಣ. ಆಮೇಲೆ ಇನ್ನು ಫುಲ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ, ನೋಡ್ತಾ ಇರಿ. ಗುರುಜಿ ನಮ್ ಜೊತೆ ಇದ್ದೇ ಇರ್ತಾರೆ, ಇಲ್ಲೂ ಹೋಗಲ್ಲ. ಗುರುಜಿ ಫುಲ್ ಡೀಟೇಲ್ಸ್ ನಿಮ್ಗೆ ಹೇಳ್ತಾರೆ, ಕ್ರಿಕೆಟ್ ನಲ್ಲಿ ಯಾರಿಗೆ ನೆಕ್ಸ್ಟ್ ಗೆಲ್ಬಹುದು ಅಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ನೋಡಿ. 50-50 ಮ್ಯಾಚ್ ಹೋಗ್ತಾ ಇರುತ್ತೆ ನೋಡಿ. ಯಾವಾಗ್ಲೂ ಕೂಡ ದಿನ 2ನೇ ಓವರ್ ಅಲ್ಲೋ ಇಲ್ಲ 8ನೇ ಬಾಲ್ ಅಲ್ಲೋ 2ನೇ ಬಾಲ್ ಅಲ್ಲಿ ವಿಕೆಟ್ ಬೀಳ್ತಿತ್ತು. ಇವತ್ತು ಅದಾಗಿಲ್ಲ ಬೇರೆ ನೋಡಿ, ಬೇರೆ ತರ ಆಗಿದೆ. ಯಾಕಾಗುತ್ತೆ ಹಂಗೆ? ಗ್ರಾಹಕರು ಬೇರೆ ತರ ಬದುಕ್ತಾವೆ ಇವತ್ತು. ನಾವೆಂಗ್ ಬದುಕಬೇಕು ಅಂತ ಹೇಳುತ್ತೆ. ಖಂಡಿತ ಕೂಡ ನೋಡಿ, ಧೋನಿದೆಲ್ಲ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರೆ 33 ಬರುತ್ತೆ. ಮತ್ತೆ ಇವ್ರದ್ದು ಯಾರ್ದು, ರವೀಂದ್ರ ಜಡೇಜನ ಡೇಟ್ ಆಫ್ ಬರ್ತು 6/12/1988 ಎಲ್ಲವನ್ನು ಕೌಂಟ್ ಮಾಡಿದ್ರೆ 8 ಬರುತ್ತೆ. ಇವತ್ತು ಈಗ ನಿಮ್ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ಸ್ ಆಗಿದ್ದಾರೆ, ಮಾತಾಡ್ಸೋಣ. ಹೇಳಿ ಗುರುಜಿ, ತುಂಬಾ ಚೆನ್ನಾಗಿ ಆಡ್ತಾರೆ. ಹೇಳಿ ಗುರುಜಿ, ಅವ್ರ ಬಗ್ಗೆ ಹೇಳ್ಬಿಡಿ, ಸ್ಮಿತ್ ಬಗ್ಗೆ ಹೇಳ್ಬಿಡಿ. ಸ್ಮಿತ್ ಇವತ್ತು ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿದೆ, ಖಂಡಿತ ಕೂಡ ತುಂಬಾ ಚೆನ್ನಾಗಿ ಆಡ್ಬೋದು. ಯಾಕಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ. ಇವತ್ತು ರೋಹಿಣಿ ನಕ್ಷತ್ರ ಆದ್ರೂ ಕೂಡ ಖಂಡಿತ ಕೂಡ ತುಂಬಾ ಚೆನ್ನಾಗಿ ಆಡ್ಬೋದು. ಇವತ್ತು ಎಲ್ಲರಿಗೂ ಚೆನ್ನಾಗಿದೆ, ಖಂಡಿತ ಕೂಡ ಎಲ್ಲಾ ಪ್ಲೇಯರ್ ಕೂಡ ಬಹಳ ಬಹಳ ಅದೃಷ್ಟ ಇದೆ, ಮಾತೇ ಇಲ್ಲ. ಧೋನಿ ಕಡೆ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ ಅಂತ, ಪ್ಲೇಯರ್ಸ್ ಎಲ್ಲ ಒಳ್ಳೆ ಇದಾರೆ. ಹಲೋ, ಕಟ್ ಆಯ್ತು ಕರೆ ಸ್ವಾಮೀಜಿ. ಗುರುಜಿ ಅವರು ಹೇಳಿ, ಈಗ ಧೋನಿ ಅವ್ರದ್ದು ಇವತ್ತು ನಕ್ಷತ್ರ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಮತ್ತೆ ಅವ್ರಿಗೆ ಯಾವ ತರ ಅಂತ ಅನ್ಬಿಟ್ಟು ಈಗ ಅಂದ್ರೆ ತುಂಬಾ ಅಂದ್ರೆ ಇಲ್ಲಿ ದಿನೇಶ್ ಕಾರ್ತಿಕ್ ಅವ್ರದ್ದು ಹೇಗಿದೆ?
ಡೆಲ್ಲಿ ಡೇರ್ಡೆವಿಲ್ಸ್ ಅವರದು ಅವ್ರ ಬಗ್ಗೆ ಹೇಗಿದೆ ದಿನೇಶ್ ಕಾರ್ತಿಕ್ ಅವರು? ದಿನೇಶ್ ಕಾರ್ತಿಕ್ ಇವತ್ತು ಡೇಟ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದೆ, ಅದೆಲ್ಲ ಕೂಡಿದಾಗ ಮೂರ್ ಬರ್ತಾ ಇದೆ. ಖಂಡಿತ ಕೂಡ ಇವತ್ತು ಸ್ಕೋರ್ ಹೋಗ್ತಾ ಇದೆ. ಯಾರಂತ ಜಡ್ಜ್ ಮಾಡಕ್ ಆಗಲ್ಲ ಜನಗಳಿಗೆ. ಆದ್ರೆ ಆತರ ಒಂದು ಕುತೂಹಲ ಸಿಗಾಕಿದ್ರ, ಈ ಕುತೂಹಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಂಬರ್ ನ್ಯೂ ಮಹಾರಾಜಿಂದಲೇ ಸ್ಟಾರ್ಟ್ ಆಗೋದು. ಯಾಕಂದ್ರೆ ನಾನು ಯಾವಾಗ ಹೇಳ್ತೀನಿ, ನ್ಯೂ ಮಹಾರಾಜಿಂದ ಕ್ರಿಕೆಟ್, ಕ್ರಿಕೆಟ್ ಅಂದ್ರೆ ನ್ಯೂ ಮಹಾರಾಜಿ. ನೀ ನ್ಯೂ ಮಹಾರಾಜಿ ಎಲ್ಲ ಕಲಿಬೇಕು ಅಂದ್ರೆ ಎಲ್ಲರೂ ಕೂಡ ಖಂಡಿತ ಕ್ರಿಕೆಟ್ ನೋಡ್ಬೇಕು, ಆಮೇಲೆ ನಾವ್ ಹೇಳ್ತಿದ್ದು ಕೇಳ್ಬೇಕು. ಕೇಳಿದಾಗ ಮಾತ್ರ ಎರಡು ಅರ್ಥ ಆಗುತ್ತೆ. ಅರ್ಥ ಆದ್ರೆ ಖಂಡಿತ ಕೂಡ ತುಂಬಾ ಚೆನ್ನಾಗಿ ಕಲಿಬಹುದು. ನಿಮ್ಮ ಒಪಿನಿಯನ್ ಏನು, ಎಷ್ಟು ಓವರ್ ವಿಕೆಟ್ ಬಿಡಬಹುದು, ಎಷ್ಟೊಂದು ಬರ್ಬೋದು? ಗುರುಜಿ, ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವ್ ಹೇಳ್ಕೊಡ್ತೀರ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ. ನಾನು ಒಬ್ಬನೇ ಅಲ್ಲ, ಇಡೀ ಕರ್ನಾಟಕ ಜನ. ಇದು ಮೊದಲನೇ ಬಾರಿಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಒಂದು ಕನ್ನಡ ಚಾನೆಲ್ ನಲ್ಲಿ, ಅದು ಲೈವ್ ನಲ್ಲಿ ಕ್ರಿಕೆಟ್ ನಡಿಬೇಕಾದ್ರೆ ಒಂದು ಅಪ್ಡೇಟ್ಸ್ ನ ಕೊಡ್ತಾರಂತ ನಮ್ಮ ಏಕೈಕ ಚಾನೆಲ್ ಉದಯ ಮ್ಯೂಸಿಕ್. ಅದರ ನಿಮ್ಮಂತ ಗುರುಜಿ ಅವ್ರ ಜೊತೆ ನಾವು ನಿಂತ್ಕೊಂಡಿದೀವಿ. ತುಂಬಾ ಜನ ಕೇಳ್ತಾ ಇದಾರೆ, ಸದ್ಯಕ್ಕೆ ಇವಾಗ ಸ್ಕೋರ್ ಬಂದು 31-1 ಇದೆ. ಇಷ್ಟು ಸ್ಕೋರ್ ಆಗ್ಬೋದು ಅಂತ ನಿಮ್ಮ ಯೋಜನೆ ಗುರುಜಿ? ನನ್ನ ಒಂದು ಒಪಿನಿಯನ್, ಒಂದು 160-170 ವರೆಗೂ ದಾಟ್ತಾ ಹೋಗುತ್ತೆ. ಕಮ್ಮಿ ಅಂತೂ ಬರಲ್ಲ ಖಂಡಿತ. ಈ ಓವರ್ಸ್ ರನ್ ಬರೋದನ್ನ 12-13 ಓವರ್ ಇಂದ ಜಂಪ್ ಜಾಸ್ತಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಆಮೇಲೆ ಈಗ ಗುರುಜಿ ಜೊತೆ ಇನ್ನೂ ತುಂಬಾ ವಿಷಯ ಮಾತಾಡಿದೆ, ಮತ್ತೆ ಎಲ್ಲ ಹೇಳ್ಕೊಡ್ತಾರೆ ನಿಮ್ಗೆ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಯಾರು ವಿನ್ ಆಗ್ತಾರೆ ಅಂತ ಇನ್ನು ಕ್ಯೂರಿಯಾಸಿಟಿ ಇಟ್ಟಿದ್ದೀರಾ ಅಲ್ವಾ ಗುರುಜಿ? ಹೇಳ್ತೀನಿ ನೆಕ್ಸ್ಟ್. ಓಕೆ, ಅದಕ್ಕೆ ಮುಂಚೆ ಒಂದು ಒಳ್ಳೆ ಗೀತೆ ನೋಡ್ಕೊಂಡು ಬಂದ್ಬಿಡಿ. ನೋಡಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂತ ಮಾತಾಡೋಣ ಅವ್ರ ಅಲ್ವಾ ಗುರುಜಿ? ಮಾತಾಡೋಣ. ಹಲೋ, ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಆರ್ಯವರ್ಧನ್ ಸರ್ ಪಕ್ಕದಲ್ಲೇ ಇದಾರೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್. ಗುರುಜಿ ಹತ್ರ ಕೊಡ್ತೀನಿ, ಮಾತಾಡಿ 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 ಕ್ರಿಕೆಟ್ ಬಗ್ಗೆ. ನಮಸ್ಕಾರ, 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 ಮಾತಾಡಿ. ಕ್ರಿಕೆಟ್ ಬಗ್ಗೆ ಏನು ಮಾತಾಡೋದೇ ಇಲ್ಲ ಬಿಡಿ, ನೀವು ಇದೆಲ್ಲ ಮುಂದಾಗದೆಲ್ಲ ಹೇಳ್ತಾ ಇರ್ತೀರಾ. ನಮ್ಗೆ ಅದು ಒಂದೊಂದು ಬಾಲ್ ನೋಡ್ತಾ ಇದ್ರೆ ಭಾರಿ ಇಂಟ್ರೆಸ್ಟ್ ಬರ್ತಾ ಇದೆ ನಮ್ಗೆ. ಮತ್ತೆ ಇವತ್ ಯಾರಿಗೆ ಸಾಧನಕ್ಕಾರೆ, ಮತ್ತೆ ಇದೆಂತ ಎಲ್ಲಾರು ಮುಂದಾಲೋಚನೆ ಆಗಿನ ಎಲ್ಲಾರು ಗೆಸ್ಟ್ ಮಾಡಿ ಹೇಳ್ಬಿಟ್ಟಿರ್ತಿರಲ್ಲ, ನಮ್ಗೆ ಗೊತ್ತಾಗುತ್ತೆ. ಇದು ಸಂಖ್ಯಾಶಾಸ್ತ್ರದ್ದು ಎಲ್ಲ ಮನೆ ಮನಗಳಲ್ಲ ಎಲ್ಲ ಕಲಿಬಹುದಂತ ಸಬ್ಜೆಕ್ಟ್. ಮತ್ತೆ ಈ ಉದಯ ಟಿವಿಲಿ ನಡೆಸ್ಕೊಡ್ತಾ ಇರೋದಂತೂ ಭಾರಿ ಇಂಟ್ರೆಸ್ಟಿಂಗ್ ಇದಾಗ ಹೋಗೈತೆ ನಮ್ಗೆಲ್ಲವ. ಇದು ನಮ್ಗೆ ಕ್ರಿಕೆಟ್ ಒಂದು 25% ಬಿಡ್ರೆ ನಿಮ್ ಪ್ರೋಗ್ರಾಮ್ 75% ನೋಡ್ತಾ ಇದೀವಿ. ಯಾಕಂದ್ರೆ ಮುಂದೆ ಯಾರು ಹೆಂಗ ಆಯ್ತದೆ, ಮತ್ತೆ ಎರಡೇ ವಿಕೆಟ್ ಅದು ಎಂಟು ನೆನ್ನೆ ಎಲ್ಲ ಹೇಳ್ದಂಗೆ ಆಯ್ತು. ಇವತ್ತು ಈ ಧೋನಿಗೆ ಯಾವ ತರ ಇದಿದೆ, 6.5 ಮೇಲೆ 6.20 ಮತ್ತೆ ಇವರು ಡೆಲ್ಲಿ ಟೀಮ್ ದವ್ರಿಗೆ ಹೆಂಗೈತೆ ಅಂತ ಎಲ್ಲಾದ್ರು ಬಿಸಿ ಬಿಸಿ ಹೇಳ್ತಾ ಇದ್ರಿ. ನಮ್ಗೆ ಕ್ರಿಕೆಟ್ ಅಂದ್ರೆ ನಾನು ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತೀರಲ್ಲ, ಒಂದ್ಸಲ ಹೇಳಿ ನಿಮ್ ಬಾಯಲ್ಲಿ ಹೇಳಿ ಆ ಮಾತನ್ನ. ನೀವ್ ಹೇಳ ಡೈಲಾಗ್ ನಂಬರ್ ಅಂದ್ರೆ ಆರ್ಯವರ್ಧನ್ ಗುರುಜಿ ಅವರು ಮೇಡಮ್. ನಂಬರ್ ಅನ್ನೋದು ಬಾಯಿಲಿ ಅದು ಒಂದು ಇದಾಗೋಗತ್ತೆ, ಬಾಯಿ ಪಾಠ ಆಗೋಗದೆ. ಪ್ರತಿಯೊಂದು ಸಂಖ್ಯೆಗಳನ್ನು ಬಿಸಿ ಬಿಸಿ ಹೇಳ್ತಾ ಇದ್ರೆ ಮತ್ತೆ ಅದು ಮುಂದಾಗತ್ತ ಹೇಳ್ತಾರಲ್ಲ, ಅದು ರಿಯಲಿ ಗ್ರೇಟ್. ನಮ್ಗೆ ಈಗ ಯಾರ್ಯಾರಿಗೆ ಅವ್ರಿಗೆ ಯಾವ ನಕ್ಷತ್ರ ಯಾವ್ದು ಅವ್ರಿಗೆ ಪ್ರತಿಯೊಂದನ್ನು ಅದನ್ನ ಡೈಲಿ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಭಾರಿ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಆ ಪ್ರೋಗ್ರಾಮ್. ಮೇಡಮ್, ಈಗ ನಾವು ಏನಂತಂದ್ರೆ ನಿಮ್ಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ. ಎರಡು ಟೀಮ್ ನಲ್ಲಿ ಯಾರು ಎಷ್ಟು ಸ್ಕೋರ್ ಮಾಡಬಹುದು ಅಂತ ನಿಮ್ಗೆ ಏನಾದ್ರು ಊಹಿಸೋದಕ್ಕೆ ಬರುತ್ತೆ, ಆಗುತ್ತಾ? ನನ್ಗೆ ಡೆಲ್ಲಿ ಟೀಮ್ ಡೆಲ್ಲಿ ಟೀಮ್ ಯಾಕೆ ಗೆಲ್ಲುತ್ತೆ ಅಂತ ಗೆಸ್ ಮಾಡ್ತಾ ಇದ್ರ? ನಕ್ಷತ್ರ ಮೇಲೆ ಗೆಸ್ ಮಾಡ್ತಾ ಇದ್ರ? ನಕ್ಷತ್ರ ಮೇಲೆ ಗೆಸ್ ಮಾಡ್ತಾ ಇದ್ರೆ ಡೆಲ್ಲಿಗೆ ದಿನೇಶ್ ಕಾರ್ತಿಕ್ ಅಂತ ನೀವು ಗೆಸ್ ಮಾಡಿದ್ರ? ದಿನೇಶ್ ಕಾರ್ತಿಕ್ ಸಾಧಕತ್ತಾರೆ ಅಂತ ಗೆಸ್ ಮಾಡಿದ್ರ? ಹಾ, ಗೊತ್ತ್ರಿ ನಿಮ್ ಟೆಕ್ನಿಕ್ ನಮ್ಗೆ. ಕಲ್ಸ್ಕೊಟ್ಬಿಟ್ಟಿದ್ರೆ ಗುರುಜಿ ಅವ್ರಿಗೆ ಕಲಿಬೇಕು ನೋಡಿ, ಅದು ಸಾಧಕ ತರ ಇದೆ. ಅಲ್ಲ ಮೇಡಮ್, ಸ್ಕೋರ್ ಎಷ್ಟು ಬರ್ಬೋದು? ಇವಾಗ ಚೆನ್ನೈ ಟೀಮ್ ಆಡ್ತಾ ಇದಾರೆ, ಸ್ಕೋರ್ ಎಷ್ಟು ಬರ್ಬೋದು ಅಂತ ನಿಮ್ ಪ್ರಕಾರ? 100-175 ಅಮ್ಮ. ಈಗ ಗುರುಜಿ ಅವರು ಅದೇ ಸ್ಕೋರ್ ಹೇಳಿದ್ರು ಇಷ್ಟು ಬರ್ಬೋದು ಅಂತ ಅಂದ್ಬಿಟ್ಟು ನೋಡಿ, ನೀವ್ ಆಗ್ಲೇ ಕಲ್ತ್ಕೊಂಡ್ಬಿಟ್ಟಿದ್ರ ಸಂಖ್ಯಾಬಲದಲ್ಲಿ ಎಲ್ಲ ಕೂಡಿ ಎಲ್ಲ ಲೆಕ್ಕಾಚಾರ ಹಾಕೋದೆಲ್ಲ ಕಲ್ತು ತುಂಬಾ ಪಾಠ ಮಾಡ್ತಾ ಇದೀವಲ್ಲ, ಭಾರಿ ಪ್ರತಿಯೊಂದನ್ನ ಅವ್ರ ಹೇಳೋದೆಲ್ಲ ಗಮನ ಇಟ್ಟು ನಮ್ಗೆ ಇವೆಲ್ಲ ಆಗೋಗೈತೆ, ಗೊತ್ತಾಗೋಗೈತೆ.
ವೆರಿ ಗುಡ್ ವೆರಿ ಗುಡ್ ಮುಂದೆಲ್ಲ ಗೊತ್ತಾಗುತ್ತೆ ಇಂತಿಂತ ಮ್ಯಾಚ್ ಗೆಲ್ತಾರೆ ಅಂತ. ಯಾಕೆ ಧೋನಿಗೆ ಜನ್ಮತಾರ ಇದೆ, ಜನ್ಮತಾರಲ್ಲಿ ಅವ್ರಿಗೆ ಅಷ್ಟು ಕಡಿಮೆ ಇರುತ್ತೆ. ಈ ಸಾಧಾರಣ ಸಾರಿಯವ್ರಿಗೆ ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಅನ್ನೋದು ಒಂದು ಗೆಸ್ಟ್ ನಮ್ದು. ಬಟ್ ಇನ್ನೂ ಒಂದು ಕ್ಯೂರಿಯಾಸಿಟಿ ಇದೆ ನಿಮ್ಗೆ, ಯಾರು ಗೆಲ್ತಾರೆ ಅಂತ ಗುರುಜಿ ಅವ್ರು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತಾರೆ ನಿಮ್ಗೆ. ಅದು ಬಟ್ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದೀವಿ, ಖಂಡಿತ ನಿಮ್ಗೆ ಅದು ಚೇಂಜಸ್ ಅನ್ಸ್ಬೋದು ನೋಡಿ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಇನ್ನೊಂದು ಕಾಲ್ ಇದಾರೆ, ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಕಾದರದಿಂದ ಕಾಯ್ತಾ ಇದ್ದಾರೆ. ಮತ್ತೆ ಅದು ಅಲ್ಲದೆ ಫಸ್ಟ್ ಟೈಮ್ ಸ್ಕೋರ್ ನ ನೀವು ಹೇಳ್ತಾ ಇದ್ರು, ಗಿಫ್ಟ್ ಕೊಡ್ತಾ ಇದೀವಿ ನಾವು. ಮತ್ತೆ ಎಲ್ಲರೂ ನಿಮ್ ಜೊತೆ ಮಾತಾಡಬೇಕು ಅಂತ ತುಂಬಾ ಕ್ಯೂರಿಯಸ್ ಇದ್ದಾರೆ. ಹೌದು ಸರ್, ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮಾನವಿ ನಕ್ಕಿದಾಸರಿ ಅಂತ ಮಾತಾಡೋದು. ವೆರಿ ಗುಡ್ ಸರ್. ಸರ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಸರ್ ನಾನು ಇಲ್ಲ ಬ್ಯಾಂಗ್ಳೂರ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಸರ್, ಮಲ್ಲೇಶ್ವರಂಯಿಂದ. ವೆರಿ ಗುಡ್. ಈಗ ಹೇಳಿ ಸರ್, ಇವತ್ತು ಯಾರು ಯಾವ ಟೀಮ್ ಸ್ಕೋರ್ ಹೊಡಿಬಹುದು, ಎಷ್ಟು ಸ್ಕೋರ್ ಮಾಡಬಹುದು ಅಂತ ಒಂದು ಹೇಳಿ. ಅದಕ್ಕೆ ನಮಸ್ತೆ, ಹೇಗ್ ಬರ್ತಾ ಇದ್ದೆ? ನಾವ್ ಹೇಳ್ತಾರ ಒಂದ್ ಪಾಯಿಂಟ್ ನಂಬರ್ ಓವರ್ ಅಲ್ಲ. ಖಂಡಿತ ಖಂಡಿತ ಸರ್, ನಾನು ನ್ಯೂಮರಾಲಜಿ ತುಂಬಾ ಫಾಲೋ ಮಾಡ್ತೀನಿ. ನಿಮ್ ಕಾಲ್ ಅವ್ರ ವರ್ಲ್ಡ್ ಫಾಲೋ ಮಾಡ್ಬೇಕು ಸರ್, ಇದ್ರ ಬಗ್ಗೆ ಇಡೀ ಜಗತ್ತಿಗೆ ನಾವ್ ಹೇಳ್ಬೇಕು. ಇಂತ ನಂಬರ್ ವಿಕೆಟ್ ಬೀಳುತ್ತೆ ಅಂತ ನೀವ್ ಹೇಳಿ, ಇವಾಗ ಎಷ್ಟು ಓವರ್ ವಿಕೆಟ್ ಬೀಳುತ್ತೆ, ಎಷ್ಟೊಂದು ಬರುತ್ತೆ ಹೇಳಿ ಪಟ್ ಪಟ್ಟನೆ. ಇವಾಗ ನಿಮ್ಮಷ್ಟು ಕ್ಯಾಲ್ಕುಲೇಷನ್ ನನ್ಗೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ, ಬಟ್ 160-170 ವರ್ಗೂ ಇದಾಗ್ಬೋದು, ರನ್ ರೇಟ್ ಆಗ್ಬೋದು ಅನ್ನೋದು ನನ್ನ ಕ್ಯಾಲ್ಕುಲೇಷನ್. ಯಾಕೋ ನಾನನ್ನ ಸೈಡ್ ತಳ ಕಾಣ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ ಸರ್, ನೀವು ಮಾತಾಡ್ತಿದ್ರೆ ನನಗೆ ಒಳ್ಳೆ ಒಂದು 18 ವರ್ಷ ಹುಡುಗನ ತರ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಗೆ 40 ವರ್ಷ ಹತ್ತತ್ರ ಆದ್ರೆ ಎಲ್ಲರೂ ಕೂಡ ಒಂದು ಕರ್ನಾಟಕ ಜನ ಫಸ್ಟ್ ಉದಯ ಮ್ಯೂಸಿಕ್ ನಲ್ಲಿ ಎಲ್ಲರೂ ಕೂಡ ನ್ಯೂಮರಾಲಜಿ ಕಲಿತಾ ಇದೀನಿ, ಗೆಸ್ಟ್ ಮಾಡ್ತೀನಿ ಅಂತಲ್ಲ ಸರ್, ಇದು ಸರ್ ಸಬ್ಜೆಕ್ಟ್ ಅಂದ್ರೆ ಹಿಂಗಿರ್ಬೇಕು. ಸರ್ ಇವಾಗ ನಿಮ್ಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಅನಿಸ್ತಾ ಇದೆ? ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೊದಲನೇ ಬಾರಿ ನಮ್ಮ ಉದಯ ಮ್ಯೂಸಿಕ್ ನಲ್ಲಿ ಈ ರೀತಿ ಕ್ರಿಕೆಟ್ ನಡಿಬೇಕಾದ್ರೆ ನಾವು ಸಂಖ್ಯಾಬಲದಲ್ಲಿ ನಮ್ಮ ಆರ್ಯವರ್ಧನ್ ಗುರುಜಿ ಅವರು ಪ್ರತಿಯೊಬ್ಬರು ಡೀಟೇಲ್ಸ್ ನ ತಗೊಂಡು ಯಾರೆಷ್ಟು ಸ್ಕೋರ್ ಹೊಡಿಬಹುದು ಮತ್ತೆ ಎಷ್ಟು ಓವರ್ ನಲ್ಲಿ ಔಟ್ ಆಗ್ಬೋದು ಅಂತ ಹೇಳ್ತಾರೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಸರ್, ಖಂಡಿತ ಫಸ್ಟ್ ಟೈಮ್ ನಾನು ಈ ತರ ಕಾರ್ಯಕ್ರಮ ನೋಡಿದ್ದು, ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ತರ ಕಾರ್ಯಕ್ರಮ ನಾನು ನೋಡಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಅದಾದ ನಂತರ ಆರ್ಯವರ್ಧನ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಇಂತಹ ಕಾರ್ಯಕ್ರಮ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಉದಯ ಮ್ಯೂಸಿಕ್ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದೀರಾ, ಸಂತೋಷ ಆಗ್ತಾ ಇದೆ ಸರ್. ಯಾಕಂದ್ರೆ ನ್ಯೂಮರಾಲಜಿ ಅನ್ನೋದು ಒಂದು ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್, ಅದು ತುಂಬಾನೇ ಚೆನ್ನಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಬೇರೆ ಏನಂತ ಗೊತ್ತಾಗುತ್ತೆ. ಬಟ್ ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರಲ್ಲ, ಕಾನ್ಫಿಡೆಂಟ್ ಆಗಿ ಹೇಳ್ತಾರಲ್ಲ, ಧನ್ಯವಾದಗಳು ಸರ್. ಅವ್ರು 160-170 ಅಂತ ಇವ್ರು ಹೇಳ್ತಾರೆ ಗುರುಜಿ, ಎಲ್ಲರೂ ನಿಮ್ಮನ್ನೇ ಫಾಲೋ ಅಪ್ ಮಾಡ್ತಾರೆ ಗುರುಜಿ. ಏನಂತಂದ್ರೆ ನೀವ್ ಹೇಳ್ತಾರೋ ಸಂಖ್ಯಾಬಲ ಅಂತಂದ್ಬಿಟ್ಟು ಇದು ಯಾರಿಗೂ ಗೊತ್ತಿರಲಿಲ್ಲ, ಇದು ನೀವ್ ಆಚೆ ತಗೊಂಬಂದಿದ್ದೀರಿ ಈಗ ಕರ್ನಾಟಕದಾದ್ಯಂತ, ಅಥವಾ ವರ್ಲ್ಡ್ ವೈಸ್ ಅಲ್ಲಿ ಇದು ಹೋಗ್ತಾ ಇದೆ, ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಜನರಿಗೆ. ಆಮೇಲೆ ಗುರುಜಿ ನಿಮ್ಗೆ ಹೇಳಿ, ಈಗ ನಿಮ್ ಪ್ರಕಾರ ಯಾವ ಓವರ್ ನಲ್ಲಿ ವಿಕೆಟ್ ಬೀಳ್ಬಹುದು, ಮತ್ತೆ ಯಾವ ಪ್ಲೇಯರ್ ಇವತ್ತು ಈಗ ಸ್ಮಿತ್ ಮತ್ತೆ ರೈನ್ ಅವ್ರು ಆಡ್ತಾ ಇದಾರೆ, ಇವ್ರಿಗೆ ಔಟ್ ಆಗ್ಬಿಡ್ತಾರೆ ಈಗ. 92-2 ಇದೆ ಸ್ಕೋರ್, ಹನ್ನೆರಡು ಓವರ್ ಆಗಿದೆ. ಖಂಡಿತ ನೋಡಿ, ನಾನು ನನ್ನ ಒಂದು ಗೆಸ್ 13ನೇ ಓವರ್ ಒಳಗೆ ವಿಕೆಟ್ ಬೀಳುತ್ತೆ. ಖಂಡಿತ ಬೀಳಿ, ಖಂಡಿತ ಇನ್ ಬರೋಂತ ಪ್ಲೇಯರ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಇವತ್ತು ಮ್ಯಾಚ್ ತುಂಬಾ ಜಾಸ್ತಿ ಆ ಮೇಡಮ್ ಇಲ್ದಂಗೆ ದಿನೇಶ್ ಕಾರ್ತಿಕ್ ಗಳನ್ನೇ ಸಾಧಕ ತರ ಇದೆ. ಅದೇ ಧೋನಿಗೆ ಇವತ್ತು ಯಾವುದು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಒಂದು ನ್ಯೂಮರಾಜಿಲ್ಲಿ ಕೂಡ ಲಾಸ್ಟ್ ನಂಬರ್ ಒಂದು 5 ಫಾಲೋ ಮಾಡಿದೆ. ಅದೇ ಧೋನಿ ಕಡೆ ಒಂದೇ ಒಂದು ಲಕ್ ಇರೋದು, ಯಾವ್ದಪ್ಪ ಅಂದ್ರೆ ಕಾಸ್ಟ್ ಟೀಮ್ ಕೂಡ ಒಂದು ಲಕ್ ಇದೆ. ಆ ಕಾಸ್ಟ್ ಟೀಮ್ ಜೊತೆಗೆ ಅವರು ಕೂಡ ಲಕ್ ಇದೆ. ಆದ್ರೆ ಇವತ್ತು ಮ್ಯಾಚ್ ನೀವು ನೆನೆಸ್ಕೊಂಡಂಗೆ ಇರಲ್ಲ, 50-50 ಇರ್ತಾ ಇರುತ್ತೆ. ನ್ಯೂಮರಾಜಿ ಕಲಿಯರ್ಗಳೇ ಇರುತ್ತೆ. ಖಂಡಿತ ಕೂಡ ಒಂದು 170-170 ಸ್ಕೋರ್ ಇರುತ್ತೆ. ಇದೇ ಮುಂದೆ ಒಂದು 10 ಕಮ್ಮಿ, ಖಂಡಿತ ಕೂಡ ಒಂದು 10-15 ರನ್ ಹೆಚ್ಚು ಕಮ್ಮಿ ನಿಲ್ಲುತ್ತೆ. ಆದ್ರೆ ಇನ್ ಮುಂದೆ ವಿಕೆಟ್ 17 ಓವರ್ ಒಂದು ವಿಕೆಟ್ ಬೀಳ್ಬೋದು, ಬಿದ್ರೆ 16 ಓವರ್ ವಿಕೆಟ್ ಬೀಳ್ಬೋದು. ಇವೆರಡು ಓವರ್ ತುಂಬಾ ವಿಕೆಟ್ ಬೀಳುತ್ತೆ, ಮ್ಯಾಚ್ ಯಾಕಂತ ಖಂಡಿತ ಹೇಳ್ತೀವಿ. ಓಕೆ ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಇನ್ನು ಗುರುಜಿ ಅವರು ನಾವು ಇಬ್ಬರು ಜೊತೆನೆಲ್ಲ ಇರ್ತೀವಿ, ಇನ್ನು ಮ್ಯಾಚ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇರ್ತೀವಿ, ಮತ್ತೆ ಯಾವ ಓವರ್ ನಲ್ಲಿ ಮತ್ತೆ ಯಾರು ಸ್ಕೋರ್ ಹೊಡಿಬಹುದು, ನೆಕ್ಸ್ಟ್ ಯಾರು ವಿನ್ ಆಗ್ತಾರೆ ಅಂತ ಇನ್ನು ಕ್ಯೂರಿಯಾಸಿಟಿ ಇದೆ, ಹೇಳ್ತಾರೆ. ಆಮೇಲೆ ಡೀಟೇಲ್ ಆಗಿ ಈಗ ಒಂದು ಒಳ್ಳೆ ಸಾಂಗ್ ನೋಡಿ ನೋಡಿ. 17 ಓವರ್ ಅಲ್ಲಿ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ರಿ, 17 ಓವರ್ ಅಲ್ಲಿ ಬೀಳ್ಬೋದು ಅಂತ ಅಂದ್ಬಿಟ್ಟು, ಯಾಗಿ ಎಷ್ಟು ರನ್ ಅಲ್ಲಿ ಔಟ್ ಆಗ್ಬೋದು ಅವರು? ಧೋನಿ ಅವ್ರು ಔಟ್ ಆಗ್ತಾರೆ ಅಥವಾ ಇನ್ನೊಬ್ರು ಔಟ್ ಆಗ್ತಾರೆ? ಎಸ್ಕೇಪ್ ಆದ್ರೆ ಗ್ರೇಟ್ ಎಸ್ಕೇಪ್ ಅಂತೀರ. ಇನ್ನೆಲ್ಲ ನಾನ್ ಹೇಳಿದ್ರು ವಿಕೆಟ್ ಬೀಳ್ತವೆ. ಓಕೆ, ಸುಮ್ನೆ ನಿಂತ್ಕೊಂಡು ಹೇಳ್ಬೇಡಿ ಸ್ವಾಮಿ, ಯಾರು ಹೇಳಿದ್ರು ವಿಕೆಟ್ ಬೀಳ್ತಾರೆ, ಕೈ ಹೊಡೆದ ಬಿಡಿಸಲ್ಲ ಅಂತ ಕೈ ಹೊಡೆಯದಲ್ಲ. 17ನೇ ಓವರ್ ಅನ್ನೋದು ಈ ವರ್ಷ ಪೂರ್ತಿ ಡೇಂಜರ್ ನಂಬರ್. ಯಾಕೆಂದ್ರೆ 17ನೇ ನಂಬರು ಮತ್ತೆ 8
ಮತ್ತೆ ಎರಡು ಎಲ್ಲ ತುಂಬಾ ಡೇಂಜರ್ ನಂಬರ್. ಎರಡನೇ ವಿಕೆಟ್ ಕೂಡ 29 ರನ್ ಗೆ ಬಿತ್ತು. ರೈನಾ ಕೂಡ 56 ರನ್ಸ್. ಆಮೇಲೆ ಇವತ್ತಿನ 3-5 ಕಾಂಬಿನೇಷನ್ ಗೆ ಮೂರು ಕೈದೆ ಶತ್ರು ಅಂತ ಹೇಳಿದೆ. ಮೊದಲನೇ ವಿಕೆಟ್ ಬಿದ್ದಿದ್ದು ಕೂಡ 23 ರನ್ಗೆ, ಎರಡನೇ ವಿಕೆಟ್ ಬಿದ್ದಿದ್ದು ಕೂಡ 77 ರನ್ಗೆ, ಕೊನೆ 108 ರನ್ಗೆ ಮೂರನೇ ವಿಕೆಟ್. ನೋಡಿ ಎಷ್ಟು ಬೇಗ ಒಂದೇ ಮಾತಲ್ಲಿ ಹೇಳೋದಾದ್ರೆ ಗುರುಜಿಯವರು, ಇವಾಗ ಟೋಟಲ್ ಸ್ಕೋರ್ ಎಷ್ಟು ಆಗ್ಬೋದು ಅಂದಾಜ್ ಹೇಳ್ಬಿಡಿ. ತುಂಬಾ ಕ್ಯೂರಿಯಾಸಿಟಿ ಇಲ್ಲಿದ್ದಾರೆ ಜನ. 160 ಪಕ್ಕ, 160 ಫಿಕ್ಸ್ ಹಾಗೆ ಒಳಗೆ ಹೊಡಿತಾರೆ ಪಕ್ಕ. ಅದ್ರ ಮೇಲೆ ಹೊಡೆದ್ರೆ ಅವ್ರ ಲಕ್ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ. 160 ಹೊಡೆದ್ರೆ ಮ್ಯಾಚ್ ಹೆಂಗಿರುತ್ತೆ ಗೊತ್ತಾ? ಅಬ್ಬಾಬಾಬಾ, ಈಗ ಯಾರು ವಿನ್ ಆಗ್ತಾರೆ ಅಂತಂದ್ಬಿಟ್ಟು, ಈಗ ಇನ್ನೇನು ಒಂದ್ ಸೈಡ್ ಬ್ಯಾಟಿಂಗ್ ಮುಗಿತಾ ಇದೆ, ಇನ್ನೊಂದು 2 hours ಆದ್ಮೇಲೆ ನಾವು ಬರ್ತೀವಿ ಪುನಃ, ಯಾರು ಗೆಲ್ತಾರೆ ಅಂತಂದ್ಬಿಟ್ಟು ನಿಮ್ಗೆ ಡೀಟೇಲ್ಸ್ ವಿವರಗಳನ್ನ ಕೊಡ್ತೀವಿ ಅಂತ ಹೇಳ್ತೇವೆ. ಒಂದು ಒಳ್ಳೆ ಗೀತೆ ಬರುತ್ತೆ ನೋಡಿ. ಗುರುಜಿ 178 ಓವರ್ಆಲ್ ಸ್ಕೋರ್. ಈ 178 ಸ್ಕೋರ್ ನಲ್ಲಿ ನೀವು 178 ಗೆ ವಿನ್, ಆಕ್ಚುಲಿ 177 ಹೊಡೆದಿದ್ದಾರೆ. 8-8-16 ಆಗುತ್ತೆ ಗುರುಜಿ. 7 ಹೊಡೆಯೋದಕ್ಕೆ ಧೋನಿಗೆ ತುಂಬಾ ಫೇವರೇಟ್ ನಂಬರ್ ಇದು. 7 ಧೋನಿಗೆ ಫೇವರೇಟ್ ನಂಬರ್. ಆಮೇಲೆ ಇನ್ನೊಂದು ನಂಬರ್ ಹೊಡೆದ್ರೆ ಮುಗೀತು ಖಂಡಿತ ಕೂಡ. ನಮ್ಮ ಒಂದು ಗೆಸ್ಟ್ ಪ್ರಕಾರ ನೋಡಿ, ಅಲ್ಲಿ ಕರೆಕ್ಟ್ ಆಗಿ ಬಂದಿದ್ದೆ ನಾನು, ಯಾವಾಗ ಸ್ಟಾರ್ಟಿಂಗ್ ಈ ನಂಬರ್ ಗೆಸ್ಟ್ ಮಾಡ್ತಾ ಇದ್ದೆ, ಖಂಡಿತ ಕೂಡ ಈ ನಂಬರ್ ಬರುತ್ತೆ ಅಂತ ಬಂದಿತ್ತೆ. ಯಾಕಂದ್ರೆ ಈ 4-5 ಬಾಲ್ ಬ್ಯಾಚ್ ಹೆಂಗ್ ಬೇಕಾದ್ರೆ ಮಾಡ್ತಾರೆ. ಗುರುಜಿ ಅವ್ರು ಹೇಳ್ತಾ ಇರೋ ಪ್ರಕಾರ 178 ಫಾರ್ ವಿನ್ ಅಂದ್ರೆ ಆ ಸ್ಕೋರ್ ತುಂಬಾ ಅಡ್ವಾಂಟೇಜಸ್ ಇರೋದು ಚೆನ್ನೈ ಅವ್ರಿಗೆ. ಚೆನ್ನೈ ಅವ್ರು ಗೆಲ್ತಾರೆ ಅಂತಂದ್ಬಿಟ್ಟು ಗುರುಜಿ ಅವ್ರು ಹೇಳ್ತಾ ಇದಾರೆ. ಯಾಕೆಂತಂದ್ರೆ 7 ಟೋಟಲ್ ಮಾಡಿದ್ರೆ 7 ಧೋನಿ ಅವ್ರಿಗೆ ತುಂಬಾ ಆಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಧೋನಿಗೆ ಎಲ್ಲ ಕೂಡಿಸಿದ್ರೆ ಲಾಸ್ಟ್ ನಂಬರ್ 9 ಬಂದ್ರೆ ತುಂಬಾ ಲಕ್. ತುಂಬಾ ಲಕ್, ಯಾಕಂದ್ರೆ ಅವ್ರ ಡೇಟ್ ಆಫ್ ಬರ್ತ್ 33 ಬರುತ್ತೆ, ಡೇಟ್ ತಿಂಗಳ ವರ್ಷ ಕೂಡ 9 ಬರುತ್ತೆ, ಸ್ಕೋರ್ ಅಲ್ಲಿ 9 ಎಂಡ್ ಆಗ್ತೈತೆ. ಮಧ್ಯದಲ್ಲಿ ಅವ್ರ ಡೇಟ್ ಆಫ್ ಬರ್ತಿದೆ ಖಂಡಿತಲ್ಲೂ ಕೂಡ. ಇವ್ರದ್ದು ಇದೆ, ಧೋನಿಗೆ ಒಂದು ನಕ್ಷತ್ರ ಸಪೋರ್ಟ್ ಮಾಡಲ್ಲ, ಆದ್ರೆ ಕಾಸ್ಟ್ಯೂಮ್ ಸಪೋರ್ಟ್ ಮಾಡೋ ತರ ಇದೆ. ಖಂಡಿತ ಕೂಡ ಧೋನಿ ಒಂದು ಕಟ್ ಹಾಕ್ತಾರೆ. ಆದ್ರೆ ಇವರಿಬ್ರೆ ಮ್ಯಾಚ್ ಅನ್ನ ಉಲ್ಟಾ ಮಾಡಿದ್ರೆ ಜಾಸ್ತಿ ಧೋನಿ ಕಡೆಗೆ ವಾಲ್ತಿದ್ದೆ ಮ್ಯಾಚ್. ರಾಸ್ ಟೇಲರ್ ನ ಮುರಳಿ ವಿಜಯ ಕಟ್ ಹಾಕ್ಬೇಕು. ಎಷ್ಟು ಜನ ಬೌಲರ್ ಇವರಿಬ್ರು ಕಂಡಿಡಬೇಕು, ಫೀಲ್ಡರ್ ಇವರಿಬ್ರ ಮೇಲೆ ಗಮನ ಇರಬೇಕು. ಬ್ಯಾರೆ 50 ರನ್ ನೋಡಿದ್ರು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವ್ರು ಬಾಲ್ ಟು ಬಾಲ್ ಆಡಿರ್ತಾರೆ. ಪ್ರಯೋಜನ ಇವರಿಬ್ರು 20 ball 40 ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಇವತ್ತು ನೀವು ಫುಲ್ ಡೀಟೇಲ್ಸ್ ನಾವು ನಿಮಗೆ ಕೊಟ್ಟಿದೀವಿ, ಮತ್ತೆ ನಿಮ್ಗೆ ನಿಮ್ ಫ್ರೆಂಡ್ಸ್ಗೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಕ್ರಿಕೆಟ್ ನಡಿಬೇಕಾದ್ರೆ ಲೈವ್ ನಲ್ಲಿ ಸಂಖ್ಯಾಬಲದಲ್ಲಿ ನಾವು ಇದನ್ನ ನಮ್ಮ ಆರ್ಯವರ್ಧನ್ ಗುರುಜಿ ಅವರು ಫಸ್ಟ್ ಟೈಮ್ ನಿಮಗೆ ಬಂದು ನಿಮಗೆ ತಿಳಿಸ್ಕೊಡ್ತಾ ಇದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಉದಯ ಮ್ಯೂಸಿಕ್, ನಿಮ್ಮೆಲ್ಲರ ನೆಚ್ಚಿನ ಉದಯ ಮ್ಯೂಸಿಕ್ ನಲ್ಲಿ ನಾವು ಮಾಡ್ತಾ ಇದೀವಿ. ಪ್ರತಿದಿನ ನೋಡ್ತಾ ಇದ್ದಾರೆ. ಇವತ್ತಿನ ರಾಶಿಬಲದ ಪ್ರಕಾರ ಧೋನಿ ಅವರಿಗೆ ಈ ನಂಬರ್ ಆಗ್ ಬರುತ್ತೆ. ಆಮೇಲೆ ಮುರಳಿ ವಿಜಯ್ ಅವರು ಮತ್ತೆ ರಾಸ್ ಟೇಲರ್ ಅವ್ರನ್ನ ಮಾತ್ರ ವಿಕೆಟ್ ತಗೊಂಡ್ರೆ ಚೆನ್ನೈ ಅವರು ಗೆದ್ದೇ ಗೆಲ್ತಾರೆ ಅಂತ ಗುರುಜಿ ಅವರು ಹೇಳ್ತಾ ಇದಾರೆ. ನಮ್ಮೆಲ್ಲರೂ ಫ್ರೆಂಡ್ಸ್ಗೆಲ್ಲ ಹೇಳಿ ಫೇಸ್ಬುಕ್ ನಲ್ಲಿ ನೀವೇ ಹೇಳ್ಬಿಡಿ ಗುರುಜಿ, ನೀವ್ ಏನೇನ್ ಮಾಡ್ಬೇಕು ಫೇಸ್ಬುಕ್ ಅಲ್ಲಿ. ಖಂಡಿತ ಕೂಡ ಈ ಒಂದು ಪ್ರೋಗ್ರಾಮ್ ಉದಯ ಮ್ಯೂಸಿಕ್ ಅಲ್ಲಿ ಬರ್ತಾ ಇದೆ. ತಪ್ಪಲೆ ನೋಡಿ, ಕ್ರಿಕೆಟ್ ಬಗ್ಗೆ ಯಾರ್ಯಾರು ಕ್ರಿಕೆಟ್ ಅಭಿಮಾನಿಗಳು ಇದಾರೆ ಖಂಡಿತ ಅವ್ರಿಗೆಲ್ಲರಿಗೂ ಮೆಸೇಜ್ ಹಾಕಿ ಈ ಪ್ರೋಗ್ರಾಮ್ ನೋಡಿ ಅಂತ. ತುಂಬಾ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ಗೆ ಬಾಲ್ ಟು ಬಾಲ್ ಯಾವ್ಯಾವ ಬಾಲ್ ನಲ್ಲಿ ವಿಕೆಟ್ ಬಿಡ್ಬೋದು ಅಂತಂದ್ಬಿಟ್ಟು ಗುರುಜಿ ಅವ್ರು ಹೇಳ್ತಾ ಇರ್ತಾರೆ. ಮತ್ತೆ ನಾನು ನಿಮ್ಮನ್ನ ನಾಳೆ ಭೇಟಿ ಆಗ್ತೀವಿ. ಗುರುಜಿ ಅವ್ರು ನಾಳೆ ಖಂಡಿತವಾಗ್ಲು ಬಂದೇ ಬರ್ತಾರೆ. ನಾಳೆ ಯಾವ ಮ್ಯಾಚ್ ಏನೇನು ಚೇಂಜಸ್ ಆಗ್ಬೋದು ಅಂತ ಅದ್ರ ಬಗ್ಗೆ ನೀವು ಸಹ ಮಾತಾಡಬಹುದು ಅಂತ ಹೇಳ್ತಾ ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ ಇನ್ನು ಬೇಗ ಬರ್ತೀವಿ. 7-7:15 ಗೆಲ್ಲ ಬಂದ್ಬಿಡ್ತೀವಿ. ಟಾಸ್ ಯಾರು ಗೆಲ್ಬಹುದು ಅದ್ರ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಹುಡುಗ ಆನಂದ್, ನಮ್ಮ ಗುರುಜಿ ಆರ್ಯವರ್ಧನ್ ಅವರು, ಹೋಗ್ಬರ್ತೀನಿ. ನಮಸ್ಕಾರ.